ನಮಸ್ಕಾರ ವೀಕ್ಷಕರೇ, ಸ್ಟಾರ್ 74 ನ್ಯೂಸ್ಗೆ ಸ್ವಾಗತ. ನಾನು MM ಮಂಗಳಗಟ್ಟಿ. ಧಾರವಾಡ ಕೃಷಿ ಮೇಳದಲ್ಲಿ ಬೀಜ ಮೇಳ ಉದ್ಘಾಟನೆ. ಮಧ್ಯಾಹ್ನದ ಹೊತ್ತಿಗೆ ಉದ್ಘಾಟನೆಗೊಂಡ ಬೀಜ ಮೇಳ ಕೃಷಿ ಮೇಳದಲ್ಲಿ ಬೆಳಗ್ಗಿನಿಂದಲೇ ಬೀಜ ಮಾರಾಟ ಆರಂಭಗೊಂಡಿದ್ದು, ಆದರೆ ಮಧ್ಯಾಹ್ನದ ಹೊತ್ತಿಗೆ ಬೀಜ ಮೇಳ ಉದ್ಘಾಟನೆಗೊಂಡಿತು. ಮೊದಲನೇ ದಿನವಾದ ಇಂದು ಕೃಷಿ ಮೇಳದ ಮುಖ್ಯ ವೇದಿಕೆಯಲ್ಲಿ ಉದ್ಘಾಟನಾ ಸಮಾರಂಭ ನೆರವೇರಿತು. ಈ ಬೀಜ ಮೇಳವನ್ನು ಕೇಂದ್ರ ಸಚಿವರಾದ ಶ್ರೀ ಪ್ರಹ್ಲಾದ್ ಜೋಶಿಯವರು ಉದ್ಘಾಟಿಸಿ ಚಾಲನೆ ನೀಡಿದರು. ಆದರೆ ವೇದಿಕೆಯ ಮುಂದೆ ರೈತರು ಇಲ್ಲದೆ ಆಸನ ಖಾಲಿ ಖಾಲಿ ಇದ್ದವು. ಕಾದು ಕಾದು ರೈತರು ವಾಪಸ್ ಹೋಗಿದ್ದರು. ರೈತರು ವಾಪಸ್ ಹೋದ ಮೇಲೆ ಉದ್ಘಾಟನಾ ಸಮಾರಂಭ ಆರಂಭಗೊಂಡಿತು. ಜೋಶಿಯವರು ಉದ್ಘಾಟನೆ ಮಾಡುವಾಗಲೂ ಸಭಿಕರ ಕುರ್ಚಿ ಖಾಲಿ ಖಾಲಿ ಇದ್ದ ದೃಶ್ಯಗಳು ಕಂಡು ಬಂದಿತು. ವೇದಿಕೆಯ ಮೇಲಿರುವ ಎಲ್ಲ ಗಣ್ಯಮಾನ್ಯರಿಂದ 2024 ಕೃಷಿ ಮೇಳದ ಮೊದಲ ಕಾರ್ಯಕ್ರಮ ಬೀಜ ಮೇಳ 2024 ಉದ್ಘಾಟನೆ. ಮರದಿಂದ ಬೀಜ ಸುರಿಯುವ ಮುಖಾಂತರ ಬೀಜ ಮೇಳ 2024 ಉದ್ಘಾಟನೆ. ಬೀಜ ಮೇಳಕ್ಕೆ ಚಾಲನೆ ನೀಡಿದ ಎಲ್ಲ ಅತಿಥಿ ಮಹೋದಯರಿಗೆ ತುಂಬು ಹೃದಯದ ಧನ್ಯವಾದಗಳು. ಈಗ ನಮ್ಮ ಕರೆಗೆ ನಮ್ಮ ದೇಶದ ಶ್ರೀಮಂತ ಸಂಸ್ಕೃತಿಯ ವಿಭಾಜ ಅತಿಥಿ ದೇವೋಭವ ಈಗ ನಮ್ಮ ಕರೆಗೆ ಹೋಗಿಕೊಂಡು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ತಮ್ಮ ಅಮೂಲ್ಯವಾದ ಸಮಯವನ್ನು ನಮ್ಮೊಂದಿಗೆ ಕಳೆಯಲು ಒಪ್ಪಿಕೊಂಡು ವೇದಿಕೆಯನ್ನು ಅಲಂಕರಿಸಿರುವ ಗೌರವಾನ್ವಿತ ಅತಿಥಿಗಳಿಗೆ ಜಾರಿಯ ಧಾರವಾಡ ಇವರನ್ನು ಕೇಳಿಕೊಳ್ಳುತ್ತೇನೆ. ಎಲ್ಲರಿಗೂ ನಮಸ್ಕಾರ. ಪ್ರತಿ ಇವತ್ತು ನಾವು ಕ್ರಮ ಕೈಗೊಳ್ತಾ ಇದ್ದೇವೆ. ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ಬೀಜ ಮೇಳವನ್ನು ಉದ್ಘಾಟನೆ ಮಾಡಲಿಕ್ಕೆ ಆಗಲೇ ಶ್ರೀ ಪ್ರಹ್ಲಾದ್ ಜೋಶಿ ಸಾಹೇಬರು, ಮಾನ್ಯ ಕೇಂದ್ರ ಗ್ರಾಹಕ ವ್ಯವಹಾರಗಳ ಆಹಾರ ಮತ್ತು ಸಾರ್ವಜನಿಕ ವಿತರಣೆ, ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವ ಹಾಗೂ ಕೃಷಿ ವಿಶ್ವವಿದ್ಯಾಲಯದ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಸ್ವಾಗತ. ಇವರು ಆಗಮಿಸಿದ್ದಾರೆ. ಇವರಿಗೂ ಕೂಡ ನಮ್ಮ ಕೃಷಿ ವಿಶ್ವವಿದ್ಯಾಲಯದ ವತಿಯಿಂದ ತುಂಬ ಹೃದಯದ ಸ್ವಾಗತ ಹಾಗೂ ಸುಸ್ವಾಗತ ಸರ್. ಇನ್ನು ಶ್ರೀನಿವಾಸ್ ಕೋಟ್ಯಾನ್ ಅವರು ಆಗಮಿಸಿದ್ದಾರೆ, ಅವರಿಗೂ ಕೂಡ ತುಂಬ ಹೃದಯದ ಸ್ವಾಗತ. ಶ್ರೀಮತಿ ಪಾರ್ವತಿ ಕುರ್ಲೆ ಅವರಿಗೂ ಕೂಡ ಸ್ವಾಗತ. ಹಾಗೆ ಆಡಳಿತ ಮಂಡಳಿ ಸದಸ್ಯರು, ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಇವರಿಗೂ ಕೂಡ ತುಂಬ ಹೃದಯದ ಸ್ವಾಗತ. ಡಾಕ್ಟರ್ ವಾಸುದೇವ್ ಹಾಗೂ ಡಾಕ್ಟರ್ ವಿಜಯಲಕ್ಷ್ಮಾಧ್ಯಕ್ಷರು, ಕರ್ನಾಟಕ ಪ್ರದೇಶ ಕೃಷಿ ಸಮಾಜ ಧಾರವಾಡ ಇವರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಕೊಡುತ್ತೇನೆ. ಮತ್ತು ನಮ್ಮ ವಿಶ್ವವಿದ್ಯಾಲಯದ ನಿಕಟ ಪೂರ್ವ ಕುಲಪತಿಗಳು ಮತ್ತು ಈ ಧಾರವಾಡದ ಬೀಜಗಳು. ಆದ್ದರಿಂದ ಕೇವಲ ನಮ್ಮ ರೈತರಿಗೆ ಈಗ 30-35% ಉತ್ತಮ ಗುಣಮಟ್ಟದ ಬೀಜಗಳು ಪೂರೈಕೆ ಆಗ್ತಾ ಇದ್ದಾವೆ. ಆದ್ದರಿಂದ ರೈತರು ಉತ್ಸವವು ಈ ವರ್ಷ ಬೆಳ್ಳಿ ಹಬ್ಬವನ್ನು ಆಚರಿಸುವ ಸಂಭ್ರಮದಲ್ಲಿದೆ. ರೈತರಿಗೆ ನೂತನ ತಳಿಗಳ ಗುಣಮಟ್ಟದ ಬೀಜವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪಾದಿಸಿ ಪೂರೈಕೆ ಮಾಡುವ ನಿಟ್ಟಿನಲ್ಲಿ ಅತ್ಯಂತ ಕಾರ್ಯತತ್ಪರಾಗಿ ಮುಂಚೂಣಿಯಲ್ಲಿದೆ. ವರ್ಧಕ ಬೀಜ ರೈತರಿಗೆ ತಾಯಿ ಬೀಜ, ತಳಿ ವರ್ಧಕ ಬೀಜ ಅಂತ ಗೊತ್ತಾಗಲ್ಲ ಅನಿಸ್ತೈತಿ. ಬ್ರೀಡರ್ ಸೀಡು, ಫೌಂಡೇಶನ್ ಸೀಡು, ಸರ್ಟಿಫೈಡ್ ಸೀಡು, ಈ ಒಂದು ಯಾಕಂದ್ರೆ ಅವರೆಲ್ಲ ಬೀಜೋತ್ಪಾದನೆಯಲ್ಲಿ ಇರುವುದರಿಂದ ಈ ಪದಗಳ ಬಳಕೆ ಅವರಿಗೆ ಮೋಸ್ತಕರ್ವಣಿ ಎಂಬ ಶ್ರೀಮದ್ ಭಗವದ್ಗೀತೆಯ ಶ್ರೀಕೃಷ್ಣನ ಸಂದೇಶವನ್ನೇ ತಮ್ಮ ತತ್ವ ಸಿದ್ಧಾಂತ ಮಾಡಿಕೊಂಡು ಸರ್ವರಿಗೂ ಬದುಕಲು ಅನ್ನವನಿಯುತ್ತಿರುವ ಅನ್ನದಾತನಿಗೆ ಅವರು ಪೂರ್ವಕ ಕೃತಜ್ಞವಾದ. ಕೃಷಿ ವಿಶ್ವವಿದ್ಯಾಲಯದಲ್ಲಿ ಪ್ರತಿ ವರ್ಷದಂತೆ ಕೃಷಿ ಹಾಗೂ ಸಂಬಂಧಿತ ಇಲಾಖೆಗಳ ಸಹಯೋಗದಲ್ಲಿ ಹವಾಮಾನ ವೈಪರೀತ್ಯ ನಿರ್ವಹಣೆಗೆ ಕೃಷಿ ತಾಂತ್ರಿಕತೆಗಳು ಎಂಬ ಘೋಷವಾಕ್ಯದಲ್ಲಿ 24 ಸತತ 4 ದಿನ ನಡೆಯುವ ಈ ಮೇಳದಲ್ಲಿ ಪ್ರತಿದಿನ ಕೃಷಿಗೆ ಸಂಬಂಧಿತ ವಿವಿಧ ವಿಷಯಗಳ ಮೇಲೆ ವಿಚಾರಗೋಷ್ಠಿ, ಕೃಷಿ ಸಲಹಾ ಕೇಂದ್ರ, ರೈತರಿಂದ ರೈತರಿಗಾಗಿ ಕಾರ್ಯಕ್ರಮ, ವಿವಿಧ ಸಂಘ ಸಂಸ್ಥೆಗಳ ಪರಿಕರ ಮಳಿಗೆಗಳು, ಕೃಷಿ ಯಂತ್ರೋಪಕರಣ
ವಿಸ್ಮಯಕಾರಿ ಕೀಟ ಪ್ರಪಂಚ, ನೈಸರ್ಗಿಕ ಕೃಷಿಯ ಕುರಿತ ವಿಚಾರಗೋಷ್ಠಿ, ವಿವಿಧ ತಳಿ ಹಾಗೂ ತಾಂತ್ರಿಕತೆಗಳ ಕ್ಷೇತ್ರ ಪ್ರಾತ್ಯಕ್ಷಿಕೆಗಳ ಜೊತೆಗೆ ಇದರ ಇನ್ನೊಂದು ಮುಖ್ಯ ಭಾಗ ಬೀಜ ನಮ್ಮ ದೇಶದ ಆಹಾರ ಭದ್ರತೆಯನ್ನು ಸುಭದ್ರಗೊಳಿಸಿ ಹಲವಾರು ಬೆಳೆಗಳಲ್ಲಿ ಈಗಾಗಲೇ ದೇಶವು ಸ್ವಾವಲಂಬಿಯಾಗಿರುವುದರಲ್ಲಿ ಮುಖ್ಯ ಪಾತ್ರ ವಹಿಸುತ್ತಿರುವುದು ಹೆಮ್ಮೆಯ ವಿಷಯ. ಗುಣಮಟ್ಟದ ಬೀಜೋತ್ಪಾದನೆ ಹಾಗೂ ಪೂರೈಕೆಯಲ್ಲಿ ಕೃಷಿ ವಿಶ್ವವಿದ್ಯಾಲಯ ಬೀಜ ಮೇಳ ಆಯೋಜಿಸಿ ರೈತರಿಗೆ ಗುಣಮಟ್ಟದ ಬೀಜ ವಿತರಣೆಯ ಜೊತೆ ಉತ್ಪಾದನಾ ತಾಂತ್ರಿಕತೆಗಳ ಮಾಹಿತಿ ನೀಡುತ್ತಾ ಬಂದಿದೆ. ಅದೇ ರೀತಿ ಅತಿಥಿಗಳಿಗೆ, ಸರ್ವ ಸಭಿಕರಿಗೆ, ಮಾಧ್ಯಮ ಮಿತ್ರರಿಗೆ ಹಾಗೂ ನೆಚ್ಚಿನ ರೈತ ಬಾಂಧವರಿಗೆ ಹೃತ್ಪೂರ್ವಕ ಸ್ವಾಗತ. ಕಾರ್ಯಕ್ರಮದ ಆದಿಯಲ್ಲಿ ಪ್ರಾರ್ಥನಾ ಗೀತೆಯನ್ನು ಪ್ರಸ್ತುತಪಡಿಸುತ್ತಾರೆ ಮೂರನೇ ವರ್ಷದ ಕುಮಾರಿ ಮಮತಾ, ನವ್ಯ ಹಾಗೂ ಸಹನ. ಅದನ್ನ ನಾನು ಮಾಡೋದು.